ಕರ್ನಾಟಕ ಸಂಘದ 90ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಮಾರ್ಚ್ 20ರಂದು ಸಂಜೆ 5:30 ಕ್ಕೆ ಹಸುಡಿ ವೆಂಕಟಶಾಸ್ತ್ರಿ ಸಾಹಿತ್ಯ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಹೆಚ್.ಡಿ. ಉದಯಶಂಕರ ಶಾಸ್ತ್ರಿ ತಿಳಿಸಿದ್ದಾರೆ ಇಂದು ಈ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು ಸಂಘದ 90ನೇ ವಾರ್ಷಿಕೋತ್ಸವ ಸಮಾರಂಭ ನಡೆಯತಾ ಇರೋದು ಅತ್ಯಂತ ಸಂತೋಷವಾಗಿದೆ ಸಂಜೆ 5:30 ಕ್ಕೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವಾ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ಸಂಘದ ಹಿರಿಯ ಸದಸ್ಯರಿಗೆ ಗೌರವ ಸಲ್ಲಿಸಲಾಗುವುದು ಎಂದರು ಇನ್ನ ಹಿರಿಯ ಸದಸ್ಯರಾದ ಪ್ರೊಫೆಸರ್ ಜೆಎಲ್ ಪದ್ಮನಾಭ ಕಾಸರವಳ್ಳಿ ಎನ್ನ ಹಾಗೆ ನಾಗರಾಜ್ ರಾವ್ ಎಸ್ಕೆ ಸುಬ್ರಹ್ಮಣ್ಯ ಜಿಎಸ್ ನಾಗರಾಜ್ ಡಾಕ್ಟರ್ ಅರುಂಧತಿ ವಿ ರಾವ್ ಹೆಚ್ಆರ್ ಶಂಕರ ನಾರಾಯಣ ಶಾಸ್ತ್ರಿ ಶೇಷಾದ್ರಿ ಕಿನಾರ ಎಂಡಿ ಅಣ್ಣಯ್ಯ ನಾಯಕ ಡಿಎಸ್ ಸತ್ಯನಾರಾಯಣ ಎಜಿ ನಟರಾಜ್ ಎಸ್ ರಮೇಶ್ ಎಚ್ಎಸ್ ಶಾಂತಲಕ್ಷ್ಮಿ ಕೃಷ್ಣಮೂರ್ತಿ ಹಾಗೆ ಡಿಎಸ್ ನಟರಾಜ್ ಜಿವಿ ರಾಮಕೃಷ್ಣ ಅವರುಗಳನ್ನು ಸನ್ಮಾನಿಸಲಾಗುವುದು ಸಭಾ ಕಾರ್ಯಕ್ರಮದ ನಂತರ ಶ್ರೀಮತಿ ಕವಿತಾ ಸುಧೀಂದ್ರ ಹಾಗೂ ಉಮೇಶ್ ಕೋಡ ಅವರಿಂದ ಹಾಸ್ಯ ಸಂಜೆ ಕಾರ್ಯಕ್ರಮ ಕೂಡ ಇರುತ್ತದೆ ಎಂದು ತಿಳಿಸಿದರು ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ಪ್ರೊಫೆಸರ್ ಎಂ ಆಶಾಲತಾ ಕೋಶಾಧ್ಯಕ್ಷ ಎಚ್.ಡಿ. ಮೋಹನ್ ಶಾಸ್ತ್ರಿ ಆಂತರಿಕ ಲೇಖ ಪರಿಶೋಧಕ ಶಿವಮೊಗ್ಗ ನಂದನ್ ಪೂರ್ವಾಧ್ಯಕ್ಷ ಡಿಎಸ್ ಮಂಜುನಾಥ್ ಹಾಜರಿದ್ದರು ನಿಮಗೆಲ್ಲ ತಿಳಿಸಿದ ಹಾಗೆ ಶಿವಮೊಗ್ಗ ಕರ್ನಾಟಕ ಸಂಘದಿಂದ ಇಲ್ಲಿ ಬಂದು ನಮ್ಮ ಪತ್ರಿಕಾ ಗೋಷ್ಠಿಯನ್ನು ಮಾಡ್ತಾ ಇದ್ದೆ ಶಿವಮೊಗ್ಗ ಕರ್ನಾಟಕ ಸಂಘ ಈಗ ಪ್ರಾರಂಭ ಆಗಿ ನಿಮಗೆಲ್ಲ ತಿಳಿದ ಹಾಗೆ 90 ವರ್ಷ ಆಗುತ್ತೆ 1930ರಲ್ಲಿ ಶಿವಮೊಗ್ಗದಲ್ಲಿ ಪ್ರಾರಂಭ ಮಾಡಿದ್ದು ಒಂದು 7 ಜನ ಯುವಕರು ಆವಾಗ ಇದ್ದ ಯುವಕ ಗಾಯಕರು ಅವರು ಸೇರಿಕೊಂಡು ಇದನ್ನು ಪ್ರಾರಂಭ ಮಾಡಿ ಅತ್ಯುತ್ತಮವಾಗಿ ನಡೆಸಿಕೊಂಡು ಬರ್ತಾಯಿದ್ದಾರೆ ಅಲ್ಲಿಂದ ಇಲ್ಲಿವರೆಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಎಲ್ಲ ರೀತಿಯ ಕಾರ್ಯಕ್ರಮಗಳು ಎರಡರೊಳಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾಯಿದ್ದಾರೆ ಅದರೊಳಗೆ ಅತಿ ಮುಖ್ಯವಾಗಿ ನಾವು ಮಾಡ್ತಿರೋ ಕಾರ್ಯಕ್ರಮ ಅಂದರೆ ಒಂದು ಜೀವಮಾನ ಸಾಧನೆಗಾಗಿ 4 ಪ್ರಶಸ್ತಿಗಳನ್ನು ಕೊಡ್ತಾಯಿದ್ದಾರೆ ಜೀವಮಾನ ಸಾಧನೆ ಇವರು ಶಿವರಾಮ್ ಕಾರಂತರ ಹೆಸರಲ್ಲಿ ಹಾಗೆ ಮೊದಲು ಪ್ರಾರಂಭ ಮಾಡಿದ್ದು ಶಂಭಾ ಜೋಶಿ ಅವರ ಹೆಸರು ಶಂಭಾ ಜೋಶಿ ಅವರಿಗೆ ಅವರನ್ನೇ ಆನರ್ ಮಾಡಬೇಕು ಅಂತ ಅವರ ಕೆಲಸಕ್ಕೆ ಅವರನ್ನು ಆನರ್ ಮಾಡಬೇಕು ಅಂತ ಅವ್ರ ಮನೆಗೆ ಹೋಗಿ ಆನರ್ ಮಾಡಿದಾಗ ಅವರಿಗೆ ಕೊಟ್ಟಾಗ ಒಂದಿಷ್ಟು ನಿಘಂಟನ್ನು ಕೊಟ್ಟಾಗ ಅವರು ಅದನ್ನು ವಾಪಸ್ ಕೊಟ್ಬಿಟ್ಟು ನೀವು ಯಾರು ಸಾಹಿತ್ಯದಲ್ಲಿ ಸಂಶೋಧನೆ ಹೆಚ್ಚಿನ ಕೆಲಸ ಮಾಡಿದ್ದಾರೆ ಅಂಥವರಿಗೆ ನೀವು ಆ ಥರ ಕಾರ್ಯಕ್ರಮಗಳಿಗೆ ನೀವು ಉಪಯೋಗಿಸಿ ಅಂತ ಹೇಳಿದರು ಆ ಸಂದರ್ಭದಿಂದ ಅವರ ಹೆಸರಿನಲ್ಲಿ ಸಂಶೋಧನೆಗೆ ಅತ್ಯುತ್ತಮವಾದ ಕೆಲಸ ಅವರ ಜೀವಮಾನದಲ್ಲಿ ಮಾಡಿದವರಿಗೆ ಕೊಡ್ತಾ ಬಂದಿದ್ದೀವಿ 1991ರಲ್ಲಿ ಅದನ್ನು ಪ್ರಾರಂಭ ಮಾಡಿದ್ದೀವಿ ನಿರಂತರವಾಗಿ ಪ್ರತಿ ವರ್ಷ ಕೊಡ್ತಾ ಇದ್ವಿ ಕಳೆದ 3 ವರ್ಷದಿಂದ 2 ವರ್ಷಕ್ಕೊಂದ್ಸರಿ ಕೊಡೋಕೆ ಶುರು ಮಾಡಿ 4 ಈಗ ಹೇಳಿದಾಗೆ ಜೀವಮಾನ ಸಾಧನವನ್ನು ಕೊಡ್ತಾ ಇದ್ವಿ ಅದರೊಳಗೆ 4ರೊಳಗೆ 2ನ್ನು 1 ವರ್ಷ ಕೊಟ್ಟು ಉಳಿದ ಇನ್ನೆರಡನ್ನು ಮುಂದಿನ ವರ್ಷ ಕೊಡ್ತಾ ಇದ್ವಿ ಹಾಗೆ ಇನ್ನೊಂದು ಅಂದರೆ ದರ ಬೇಂದ್ರೆ ಅವರ ಹೆಸರಲ್ಲಿ ಒಂದು ಕವನ ಕಾವ್ಯಕ್ಕಾಗಿ ಜೀವಮಾನ ಸಾಧನೆಯನ್ನು ಅದನ್ನು ನಾವು ಕೂಡ ಪ್ರಾರಂಭ ಮಾಡಿದ್ದು ಬೇಂದ್ರೆ ಪ್ರತಿಷ್ಠಾನ ಧಾರವಾಡದಲ್ಲಿ ಅವರು ಶಿವಮೊಗ್ಗ ಕರ್ನಾಟಕ ಸಂಘದ ಕೆಲಸವನ್ನು ನೋಡಿ ಕಾವ್ಯಕ್ಕೆ ಆಗಲಿ ಅಥವಾ ಇತರೆ ಸಾಹಿತ್ಯ ಚಟುವಟಿಕೆಯಲ್ಲಿ ತನ್ನನ್ನು ತೊಡಸ್ಕೊಂಡಿದ್ದು ನೋಡಿ ಅವರು ಒಂದು ಕರ್ನಾಟಕ ಸಂಘಕ್ಕೆ ಒಂದು ಪ್ರಶಸ್ತಿಯನ್ನು ಕೊಟ್ಟರು ಅದರೊಳಗೆ ಅವರ ಆ ಸರ್ಟಿಫಿಕೇಟ್ ಅಲ್ಲದೆ 25,000 ರೂಪಾಯಿ ನಗದನ್ನು ಕೊಟ್ಟಿದ್ದರು ಅದನ್ನು ಕೂಡ ನಾವು ನಿಘಂಟಾಗಿ ಇಟ್ಟುಬಿಟ್ಟು ಅವರ ಹೆಸರಲ್ಲೇ ಈಗ ಕಾವ್ಯ ಜೀವಮಾನ ಸಾಧನೆಗಾಗಿ ಕಾವ್ಯ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದೆ ಹೀಗೆ ಆಮೇಲೆ ಶಿವರಾಮ ಕಾರಂತರು ಅಷ್ಟೇ ಶಿವಮೊಗ್ಗ ಕರ್ನಾಟಕ ಸಂಘಕ್ಕೆ ಅವರ ಕೊಡುಗೆ ಅಪಾರ ಶಿವಮೊಗ್ಗಕ್ಕೆ ಬಂದಾಗೆಲ್ಲ ಅವರು ಬೇರೆ ಕಡೆ ಎಲ್ಲೇ ಹೋಗಿದ್ರು ಶಿವಮೊಗ್ಗಕ್ಕೆ ಬಂದು ಒಂದು ಕಾರ್ಯಕ್ರಮ ಇಲ್ಲಿ ಕೊಟ್ಟು ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಅವರ ಹೆಸರಲ್ಲಿ ಕೂಡ ನಾವು ವಿಜ್ಞಾನ ಕ್ಷೇತ್ರದಲ್ಲಿ ಯಾರು ಸಾಧನೆ ಮಾಡಿದ್ದಾರೆ ಸಾಹಿತ್ಯಿಕವಾಗಿ ಕೃತಿಗಳನ್ನು ರಚಿಸಿದ್ದಾರೆ ಅಂಥವ್ರನ್ನ ಗುರುತಿಸಿಬಿಟ್ಟು ಅವರಿಗೆ ಕೊಡ್ತಾ ಇದ್ದೀವಿ ಒಂದು ವಿಜ್ಞಾನ ಇಲ್ಲದೆ ಹೋದರೆ ಮಕ್ಕಳ ಸಾಹಿತ್ಯಕ್ಕೂ ಅಷ್ಟೇ ಏನಾಯಿತು ಅಂದರೆ ಕೆಲವು ಸಂದರ್ಭದಲ್ಲಿ ನಾವು ಬರೀ ಮಕ್ಕಳ ಸಾಹಿತ್ಯಕ್ಕೆ ಕೊಟ್ಟಾಗ ಮತ್ತೆ ಆ ಥರ ಸಾಹಿತಿಗಳು ಅಥವಾ ಇವರು ಸಿಗೋದು ಕಷ್ಟ ಆಯಿತು ನಮಗೆ ಹಾಗಾಗಿ ಇವೆರಡು ಅವರು ಶಿವರಾಮ್ ಕಾರಂತರು ಎರಡು
ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ರು ನನಗೆ ಗೊತ್ತಿರೋ ಹಾಗೆ. ಹಾಗಾಗಿ ಒಂದ ವಿಜ್ಞಾನ ಇಲ್ಲದೆ ಹೋದರೆ ಮಕ್ಕಳ ಸಾಹಿತ್ಯ, ಇವೆರಡರಲ್ಲಿ ಯಾರು ಜೀವಮಾನದಲ್ಲಿ ಅತಿ ಹೆಚ್ಚಿನ ಸಾಧನೆಯನ್ನು ಮಾಡಿದ್ದಾರೆ, ಕೊಡುಗೆಯನ್ನು ನೀಡಿದ್ದಾರೆ ಅಂಥವ್ರನ್ನ ಗುರುತಿಸಿಬಿಟ್ಟು ಅವರಿಗೆ ಕೊಡ್ತಾ ಇದ್ವಿ. ಕಳೆದ ವರ್ಷದ್ದು ಇನ್ನು ಕೇವಲ ಎರಡು ಮೂರು ತಿಂಗಳ ಕೆಳಗೆ ನಾವು ಚಂಪಾ ಅವರಿಗೆ, ಚಂದ್ರಶೇಖರ್ ಪಾಟೀಲ್ರವರಿಗೆ ಅವರ ಅನಾರೋಗ್ಯದ ಕಾರಣ ಅವ್ರ ಮನೆಗೆ ಹೋಗಿ ಕೊಟ್ಟು ಬಂದ್ವಿ. ಹಾಗೆ ಈ ಶಿವರಾಮ್ ಕಾರಂತರ ಸೈನ್ಸ್ಗೆ ಏನು ಕೊಡ್ತಾ ಇದ್ವಿ ಅದನ್ನು ನಮ್ಮ ರಾಘವೇಂದ್ರ ರಾವ್ ಅವರಿಗೆ ಅವರಿಗೆ ಕೊಟ್ಟಿದ್ದು ವಿಮರ್ಶೆ, ಸಾರಿ ಚೀನಂ ಶ್ರೀಕಂಠಯ್ಯ ಅವರ ಹೆಸರಲ್ಲಿ ಕೊಡುವ ವಿಮರ್ಶಾ ಪ್ರಶಸ್ತಿಯನ್ನು ಹೇಳ್ತಾರೆ.